ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಇದರಲ್ಲಿ ಏನ್ ಮಾಡೋಣ ಅಂದ್ರೆ, ಸೊ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಇದೆಯಲ್ಲ, ಇದರದು ಎಕ್ಸಾಮ್ಸ್, ಹಳೆ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಅಂತ ಕ್ವಶನ್ಸ್ ನ ಮಾತ್ರ ನೋಡೋಣ. ಓಕೆ. ಸೊ ದ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಲರ್ನಿಂಗ್ ಇಸ್ ದಟ್ ನೋ ಒನ್ ಕ್ಯಾನ್ ಟೇಕ್ ಅವೇ ಫ್ರಮ್ ಯು. ಸೊ ಯಾವಾಗ್ಲೂ ಓದ್ತಾ ಇರಿ, ನಿಮ್ಗೆ ಗೊತ್ತಿರೋ ವಿದ್ಯೆನ ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರಿ. ಓಕೆ, ಲೆಟ್ಸ್ ಬಿಗಿನ್. Dash devices are extensively used by banks to input check number, MICR, light pen, webcam, joystick. Answer is MICR. So, MICR ಅಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕಾರ್ಡ್ ರೀಡರ್ ಅಂತ ಹೇಳಿ. ಸೊ ಅದು ಚೆಕ್ ನ ರೀಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಬ್ಯಾಂಕ್ ಕೋಡ್ ನಂಬರ್, ಚೆಕ್ ನಂಬರ್ ಎಲ್ಲಾನು ಪ್ರಿಂಟ್ ಮಾಡಿರ್ತೀವಿ ನಾವು ಚೆಕ್ ಮೇಲೆ. ಸೊ ಆ ಸ್ಪೆಷಲ್ ಇಂಕ್ ಯೂಸ್ ಮಾಡಿರ್ತಾರಲ್ಲ ಪ್ರಿಂಟ್ ಮಾಡೋದಕ್ಕೆ, ಅದರಲ್ಲಿ ಕೆಲವು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡೋದಕ್ಕೆ, ನಾವು ಅದನ್ನ ರೀಡ್ ಮಾಡೋದಕ್ಕೆ ಯೂಸ್ ಮಾಡೋ ಡಿವೈಸ್ ಯಾವ್ದಪ್ಪ ಅಂದ್ರೆ MICR. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ಸ್ಟ್ರಕ್ಷನ್ ಗಿವನ್ ಟು ದ ಕಂಪ್ಯೂಟರ್ ಟು ಕ್ಯಾರಿ ಔಟ್ ಟಾಸ್ಕ್ ಈಸ್ ಕಾಲ್ಡ್ ಕಮಾಂಡ್ ಪ್ರೋಗ್ರಾಮ್ ಸಾಫ್ಟ್ವೇರ್ ಅಪ್ಲಿಕೇಶನ್. The answer is command. Standard storage capacity of CD is 256 MB, 700 MB, 640 MB, 720 MB. The answer is 700 MB. The printer which prints page by page is dash, line, dot matrix, laser, daisy wheel. Question. Fill in the blanks. Dash and dash are the two types of impact printer. Dash and dash are the two types of language processor. There are dash number of function keys and dash number of LED status indicator in a keyboard. RAM is a dash memory and ROM is a dash memory. So answers check ಮಾಡ್ಕೊಳ್ಳೋಣ. So line ಮತ್ತೆ character printer ಎರಡು type of impact printer. ಸೊ ಎರಡು ಡಿಫ್ರೆಂಟ್ ಲ್ಯಾಂಗ್ವೇಜ್ ಪ್ರೊಸೆಸರ್ ಯಾವ್ದಪ್ಪ ಅಂದ್ರೆ ಕಂಪೈಲರ್, ಇಂಟರ್ಪ್ರಿಟರ್ ಮತ್ತೆ ಅಸೆಂಬ್ಲರ್, ಯಾವ್ದಾದ್ರು ಎರಡು ಬರೀಬಹುದು. ಸೊ ಫಂಕ್ಷನಲ್ ಕೀಸ್ F1 to F12 ಇದೆ. ಸೊ ಟೋಟಲ್ 12 ಫಂಕ್ಷನಲ್ ಕೀಸ್ ಇದೆ. ಸೊ 3 ಸ್ಟೇಟಸ್ LED ಸ್ಟೇಟಸ್ ಇಂಡಿಕೇಟರ್ ಇದೆ. ಯಾವ್ದ್ಯಾವ್ದಪ್ಪ ಅಂದ್ರೆ ಸ್ಕ್ರಾಲ್ ಲಾಕ್, ಕ್ಯಾಪ್ಸ್ ಲಾಕ್ ಮತ್ತೆ ನಮ್ ಲಾಕ್ ಕೀಬೋರ್ಡ್ ಅಲ್ಲಿ. ಓಕೆ, ರ್ಯಾಮ್ ನ ನಾವು ಪ್ರೈಮರಿ ಸ್ಟೋರೇಜ್ ಡಿವೈಸ್ ಅಂತ ಹೇಳ್ತೀವಿ, ವಾಲಟೈಲ್ ಮೆಮೊರಿ ಅಂತ ಹೇಳ್ತೀವಿ, ರಾಮ್ ನ ನಾನ್ ವಾಲಟೈಲ್ ಮೆಮೊರಿ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 1 byte is equal to dash bits and 1 GB is equal to dash MB. Dash unit is used to insert data and dash unit are used to display the result. Next question, keyboard is a dash device and printer is a dash device. Next question, expansion of CRT is dash and LCD is dash. So answers check ಮಾಡ್ಕೊಳ್ಳೋಣ. ಸೊ ಕಂಪ್ಯೂಟರ್ ಅಲ್ಲಿ ಎಲ್ಲಾ ಡೇಟಾಸು ಜೀರೋಸ್ ಅಂಡ್ ಒನ್ಸ್ ಅಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಜೀರೋ ಮತ್ತೆ ಒನ್ ನಾನು ಬಿಟ್ ಅಂತ ಹೇಳ್ತೀನಿ, ಅಂದ್ರೆ ಬೈನರಿ ಡಿಜಿಟ್ ಅಂತ. ಸೊ ಆತರ 8 ಬಿಟ್ಸ್ ಇರುತ್ತೆ, ನನಗೆ 1 ಬೈಟ್ ಆಫ್ ಡೇಟಾ ಆಗುತ್ತೆ. ಸೊ ಅದೇ ರೀತಿ 1024 MB ಅಂದ್ರೆ ಮೆಗಾ ಬೈಟ್ ಸೇರಿದ್ರೆ ನನಗೆ 1 GB ಆಗುತ್ತೆ. ಸೊ ನನ್ನ ಕಂಪ್ಯೂಟರ್ ಡೇಟಾ ಇನ್ಸರ್ಟ್ ಮಾಡೋದಕ್ಕೆ ಅಂದ್ರೆ ವ್ಯಾಲ್ಯೂಸ್ ಹಾಕ್ಬೇಕಂದ್ರೆ ಯೂಸ್ ಮಾಡೋ ಡಿವೈಸಸ್ ನ ನಾನು ಇನ್ಪುಟ್ ಡಿವೈಸ್ ಅಥವಾ ಇನ್ಪುಟ್ ಯೂನಿಟ್ ಅಂತೀನಿ. ಸೊ ಆನ್ಸರ್ಸ್ ನ ಅದು ಕಂಪ್ಯೂಟರ್ ಪ್ರೊಸೆಸ್ ಮಾಡಿ ಕೊಡುತ್ತಲ್ಲ, ಅದಕ್ಕೆ ಯೂಸ್ ಮಾಡೋ ಡಿವೈಸಸ್ ನ ನಾನು ಔಟ್ಪುಟ್ ಯೂನಿಟ್ ಅಥವಾ ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀನಿ. ಕೀಬೋರ್ಡ್ ನ ನಾವು ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ, ಪ್ರಿಂಟರ್ ನ ನಾವು ಔಟ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. CRT ಅಂದ್ರೆ ಕ್ಯಾಥೋಡ್ ರೇ ಟ್ಯೂಬ್, LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಕಂಪ್ಯೂಟರ್ ಪರ್ಫಾರ್ಮ್ಸ್ ಆಲ್ ದ ಕ್ಯಾಲ್ಕುಲೇಷನ್ ವಿತ್ ಇನ್ ಡ್ಯಾಶ್ ಸೆಕೆಂಡ್ಸ್ ಅಂಡ್ ಡ್ಯಾಶ್ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಮ್ಯಾನೇಜರ್ಸ್ ಯೂಸರ್ ಸಿಸ್ಟಮ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಕಂಪ್ಯೂಟರ್ ಎಲ್ಲ ಕ್ಯಾಲ್ಕುಲೇಷನ್ಸ್ ನ್ಯಾನೋ ಸೆಕೆಂಡ್ಸ್ ಅಲ್ಲಿ ಮಾಡುತ್ತೆ. ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದೊಂದು ಸಿಸ್ಟಮ್ ಸಾಫ್ಟ್ವೇರ್, ಅದು ಲೈಕ್ ಮಲ್ಟಿ ಯೂಸರ್ಸ್ ಇದ್ರೆ ಆ ಯೂಸರ್ಸ್ ನ ಮ್ಯಾನೇಜ್ ಮಾಡುತ್ತೆ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ.
ಸೊ ಇದು ಬಂದು ಟ್ರೂ ಆರ್ ಫಾಲ್ಸ್. ಔಟ್ಪುಟ್ ಆಫ್ ದ ಮಾನಿಟರ್ ಇಸ್ ಕಾಲ್ಡ್ ಆಸ್ ಎ ಹಾರ್ಡ್ ಕಾಪಿ. ಸೆಕೆಂಡ್ ಕ್ವಶನ್, ಸಿಪಿಯು ಇಸ್ ಕಾಲ್ಡ್ ದ ಬ್ರೈನ್ ಆಫ್ ಕಂಪ್ಯೂಟರ್. ಥರ್ಡ್ ಒನ್, ಲೈಟ್ ಪೆನ್ ಇಸ್ ಅನ್ ಔಟ್ಪುಟ್ ಡಿವೈಸ್. ಫೋರ್ತ್ ಒನ್, ಕೀಬೋರ್ಡ್ ಇಸ್ ಯೂಸ್ಡ್ ಟು ಎಂಟರ್ ಡೇಟಾ ಇನ್ ಟು ಎ ಕಂಪ್ಯೂಟರ್. ಫಿಫ್ತ್ ಒನ್, ಸ್ಕ್ಯಾನರ್ ಕನ್ವರ್ಟ್ ಸಾಫ್ಟ್ ಕಾಪಿ ಟು ಹಾರ್ಡ್ ಕಾಪಿ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಔಟ್ಪುಟ್ ಆಫ್ ದ ಮಾನಿಟರ್ ನ ನಾನು ಅದು ಸ್ಕ್ರೀನ್ ಅಲ್ಲಿ ಕಾಣೋದ್ರಿಂದ ಸಾಫ್ಟ್ ಕಾಪಿ ಅಂತ ಹೇಳ್ತೀವಿ. ಸೊ ಅದರಿಂದ ಫಾಲ್ಸ್. ಸಿಪಿಯು ನ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತೀವಿ, ಟ್ರೂ. ಸೊ ಲೈಟ್ ಪೆನ್ ನಾನು ಇನ್ಪುಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ, ಅದರಿಂದ ಫಾಲ್ಸ್. ಕೀಬೋರ್ಡ್ ಇಸ್ ಯೂಸ್ ಟು ಎಂಟರ್ ದ ಡೇಟಾ ಇನ್ ಟು ದ ಕಂಪ್ಯೂಟರ್, ಟ್ರೂ. ಸ್ಕ್ಯಾನರ್ ಕನ್ವರ್ಟ್ ಸಾಫ್ಟ್ ಕಾಪಿ ಟು ಹಾರ್ಡ್ ಕಾಪಿ, ಫಾಲ್ಸ್. ಸ್ಕ್ಯಾನರ್ ಏನ್ ಮಾಡುತ್ತೆ, ಹಾರ್ಡ್ ಕಾಪಿಯಿಂದ ಸಾಫ್ಟ್ ಕಾಪಿ ಕನ್ವರ್ಟ್ ಮಾಡುತ್ತೆ. ಸೊ ಸಾಫ್ಟ್ ಕಾಪಿ ಟು ಹಾರ್ಡ್ ಕಾಪಿ ಕನ್ವರ್ಟ್ ಮಾಡ್ಬೇಕಂದ್ರೆ ಪ್ರಿಂಟರ್ ನ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್ ಫ್ರಮ್ ರಶ್ಮಿ.